ರಾಜ್ಯದಲ್ಲಿ ಜಾತಿ ಜನಗಣತಿ ವರದಿ ಬಹಿರಂಗಕ್ಕೆ ಒತ್ತಾಯದ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ನಾವು ನಮ್ಮ ಸರ್ಕಾರ ಇದ್ದ ಸಂದರ್ಭದಲ್ಲಿ ಕಾಂತರಾಜ್ ಸಮಿತಿಯನ್ನ ಮಾಡಲಾಗಿತ್ತು ಆದರೆ ಜಾತಿ ಗಣತಿ ಸಂಪೂರ್ಣವಾಗಿ ಇರಲಿಲ್ಲ ಎಂದಿದ್ದಾರೆ ಜಾತಿ ಗಣತಿ ಬಗ್ಗೆ ಕೆಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ ರಾಷ್ಟ್ರಮಟ್ಟದಲ್ಲಿ ಒಂದು ನಿರ್ಧಾರ ಕೈಗೊಂಡಿದ್ದೇವೆ ಅದರ ಪ್ರಕಾರ ನಮ್ಮ ಪಕ್ಷ ಕೆಲಸ ಮಾಡುತ್ತೆ ಅಂತ जेडीएस बीजेपी मैत्री माड्कोंडु जात्यातीत अन्नोदन्न बिट्ट बळिक अल्पसंख्यात मात्र अल्ल एल्ला समुदायदवरु कांग्रेस्नत्त बर्तिद्दारे अंत सचिव केजे जार्ज हेळिदरु देशदल्लि बहुसंख्यात जनरु जात्यातीत तत्त्वदल्लि नंबिके इट्टिद्दारे जेडीएस नडे अवरिगेल्ल बेसर तरिसिदे अंत ग्यारंटी योजनेगळन्न जारिगोळिसिरो सिद्दरामय्य सरकारक्के खजाने तुंबिसबेकिदे ಇದೇ ಕಾರಣಕ್ಕೆ ಹೊಸ ಮದ್ಯದ ಅಂಗಡಿಗಳಿಗೆ ಪರವಾನಿಗೆ ನೀಡಲಾಗುತ್ತಿದೆ ಅನ್ನೋ ಚರ್ಚೆ ನಡೆಯತಾ ಇದೆ. ಈ ಮಧ್ಯ ರಾಜ್ಯದ ಖಜಾನೆ ಲೆಕ್ಕಾಚಾರಕ್ಕೆ ಇಂದು ಸಿಎಂ ಸಿದ್ದರಾಮಯ್ಯ ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಸಭೆಯಲ್ಲಿ ಹಲವು ಹಿರಿಯ ಆರ್ಥಿಕ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದರು. ಸಭೆಯಲ್ಲಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದರು. ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಹಾಗೂ ಬಜೆಟ್ನಲ್ಲಿ ಘೋಷಣೆಯಾಗಿರುವ ಯೋಜನೆಗಳು ಸಕಾಲಕ್ಕೆ ಅನುಷ್ಠಾನ ಮಾಡಬೇಕಿದೆ. ಸಂಪನ್ಮೂಲ ಕ್ರೋಡೀಕರಣಕ್ಕೆ ಅಗತ್ಯ ಕ್ರಮಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಿದ್ದಾರೆ. ಚೈತ್ರಾ ಗ್ಯಾಂಗ್ ವಂಚನೆ ಜಾಲ ದಿನದಿಂದ ದಿನಕ್ಕೆ ಬೆಳಿತಾ ಇದೆ. ಗದಗ ಜಿಲ್ಲೆಯ ಪಿಡಿಒಗೂ ಹಾಲಮಠದ ಅಭಿನವ ಶ್ರೀ 1 ಕೋಟಿ ರೂಪಾಯಿ ವಂಚನೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಪಿಡಿಒ ಸಂಜಯ್ ಚವಡಾಳ ಎಂಬುವರಿಂದ ಶಿರಹಟ್ಟಿ ಕ್ಷೇತ್ರದ ಬಿಜೆಪಿ ಟಿಕೆಟ್ ಕೊಡಿಸೋದಾಗಿ ಹೇಳಿ ವಂಚಿಸಿದ್ದಾರೆ ಅಂತ ಪಿಡಿಒ ಸಂಜಯ್ ಚವಡಾಳ ಆರೋಪ ಮಾಡಿದ್ದಾರೆ. ಹಾಲಮಠದ ಅಭಿನವ ಶ್ರೀ ವಿರುದ್ಧ ಸೆಪ್ಟೆಂಬರ್ 25ನೇ ತಾರೀಕು ಎಫ್ಐಆರ್ ದಾಖಲಾಗಿದೆ. ಹೀಗಾಗಿ ಇಂದು ಮುಂಡರಗಿ ಪೊಲೀಸರು ಹಿರೇಹಡಗಲಿಯ ಹಾಲಸ್ವಾಮಿ ಮಠದಲ್ಲಿ ಪಂಚನಾಮೆ ಮಾಡಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿದ ಗದಗ ಎಸ್ಪಿ ಪಿಎಸ್ ನೇಮಗೌಡ ಸಂಜಯ್ ಚವಡಾಳ ಎಂಬ ಪಿಡಿಒ ದೂರು ನೀಡಿದ್ರು 1 ಕೋಟಿ ರೂಪಾಯಿ ಹಣ ಪಡೆದಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಮುಂಡರಗಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಅಂತ ತಿಳಿಸಿದರು. मेट्रो कामगारी विलंबवागतिरो हिन्नेलेयल्लि संसद तेजस्वी सूर्य बोम्मसंद्र मेट्रो स्टेशन गे भेटी कोट्टु मेट्रो अधिकारिगळ जोते चर्चे नडेसिदरु. कामगारिगे वेग कल्पिसो निट्टिनल्लि अधिकारिगळ जोते चर्चे माडिदरु. गणेश विसर्जने वेळे जामिया मसीदी मुंदेये गणपतिगे आरति माडिद घटने कोप्पळ जिल्लेय गंगावती पट्टणदल्लि नडेदिदे. मसीदी एदुरिगे गणपतिगे रंगोली हाकि बळिक कुंडदल्लि बेंकि हाकि कुंबळकायि ओडेदु युवकरु पूजे माडिदारे. जामिया मसीदी बळि गणपति पूजेयिंद स्थळदल्लि केलकाल उद्विग्न परिस्थिति निर्माणवागित्तु. मसीदिय मुंभाग गणपतिगे पूजे माडिदक्के मुस्लिमरु नूरारु संख्येयल्लि जमावणेगोंडिद्दरु. जनरन्न चद्रिसोदक्के पोलीसरु हरसाहस पट्टिद्दारे. सद्य कोप्पळदल्लि परिस्थिति बूदि मुच्चिद केंडदंतिद्दु गंगावती पट्टणदाद्यंत पोलीस बंदोबस्त माडलागिदे. ಮಂಡ್ಯದಲ್ಲಿ ಕಾವೇರಿ ಹೋರಾಟ ಮುಂದುವರೆದಿದ್ದು ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಗೆ ಕಲಾವಿದರು ಬೆಂಬಲ ಸೂಚಿಸಿದ್ದಾರೆ. ಯಮಧರ್ಮ ಚಿತ್ರಗುಪ್ತನ ವೇಷದಲ್ಲಿ ಆಗಮಿಸಿದ ಕಲಾವಿದರು ನೀರಿನಲ್ಲಿ ರಾಜಕೀಯ ಮಾಡುತ್ತಾ ಇದ್ದಾರೆ, ಯಮಲೋಕಕ್ಕೆ ಕರುಕೊಂಡು ಹೋಗೋಣ ಅನ್ನೋ ಸಂದೇಶವನ್ನ ರವಾನಿಸಿದರು. ತಮಿಳುನಾಡಿಗೆ ನೀರು ಹೋಗ್ತಿರೋದನ್ನ ನಿಲ್ಲಿಸಿ ಧರ್ಮ ಯಮಧರ್ಮ ಅಂತ ಘೋಷಣೆ ಕೂಗಿದರು. ಚಾಮರಾಜನಗರದಲ್ಲಿ ಕಾವೇರಿ ಹೋರಾಟ ಮುಂದುವರೆದಿದ್ದು ದಿನಕ್ಕೊಂದು ರೀತಿ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸುತ್ತಿವೆ. ಇಂದು ಕಿವಿಗೆ ಹೂ ಮುಡಿದ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರಿಂದ ಮೆರವಣಿಗೆ ನಡೆಯಿತು. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕನ್ನಡಿಗರಿಗೆ ಹೂ ಮುಡಿಸಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದರು. ರಾಜಧಾನಿ ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ಭ್ರಷ್ಟರಿಗೆ ಶಾಕ್ ನೀಡಿದ್ದಾರೆ. ಬೆಂಗಳೂರಿನ ವಿಜಯನಗರ ಬಿಟಿಎಂ ಹುಳಿಮಾವು ಸ್ಟಾಶಿಂ ನಗರ ಸಾಂಕಿ ಟ್ಯಾಂಕ್ ಸೇರಿದಂತೆ ಏಕಕಾಲಕ್ಕೆ 15ಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಿದರು. ತೆರಿಗೆ ವಂಚನೆ ಆರೋಪದಡಿ ಚಿನ್ನದ ವ್ಯಾಪಾರಿಗಳು ವೈದ್ಯರು ಉದ್ಯಮಿಗಳ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರಿನ ವಿಜಯನಗರದಲ್ಲಿ ವೈದ್ಯ ನಿವಾಸ ಶಾಂತಿನಗರದ ವೈದ್ಯ ಮನೆಯಲ್ಲಿ ಅಧಿಕಾರಿಗಳು ದಾಖಲೆ ಪರಿಶೀಲನೆ ನಡೆಸಿದರು. ಮೇಕ್ರಿ ಸರ್ಕಲ್ ಬಳಿಯ ಗಜರಾಜ ಜುವೆಲ್ಲರ್ಸ್ ಮೇಲೆ ದಾಳಿ ಮಾಡಿ ಕಡತಗಳನ್ನು ಪರಿಶೀಲನೆ ಮಾಡಿದರು. ಚೆನ್ನೈ ದೆಹಲಿಯಿಂದ ರಾತ್ರೋರಾತ್ರಿ ಬೆಂಗಳೂರಿಗೆ ಬಂದಿದ್ದ 50ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಕಾರ್ಯಾಚರಣೆ ನಡೆಸಿದ. ರಾಯಚೂರಿನಲ್ಲಿ ಲಂಚಬಾಕ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಲಿಂಗಸಗೂರು ಭೂಮಾಪಕ ಸರ್ವೇಯರ್ ಪ್ರವೀಣ್ ಕುಮಾರ್ ತನ್ನ ಸ್ನೇಹಿತನ ಮೂಲಕ ಲಿಂಗಸಗೂರು ತಾಲೂಕಿನ ಗುರುಗುಂಟ ಗ್ರಾಮದ ಸರ್ವೇ ನಂಬರ್ 406 ರ ಜಮೀನಿನ ನಕ್ಷೆ ನೀಡೋದಕ್ಕೆ 20,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ.
ಲಿಂಗಸುಗೂರು ಭೂಮಾಪಕ ಸರ್ವೇಯರ್ ಪ್ರವೀಣ್ ಕುಮಾರ್ ಕಿರುಕುಳದಿಂದ ಬೇಸತ್ತ ರೈತರು ರಾಯಚೂರು ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡಿದರು. ರೈತರ ದೂರಿನ ಅನ್ವಯ ಭೂಮಾಪಕ ಸರ್ವೇಯರ್ ಪ್ರವೀಣ್ ಕುಮಾರ್ನನ್ನ ಲೋಕಾಯುಕ್ತ ಅಧಿಕಾರಿಗಳು ಬಂಧಿಸಿದ್ದಾರೆ. ಗುಂಡ್ಲಪೇಟೆಯಲ್ಲಿ ಬಿಡಾಡಿ ದನಗಳನ್ನು ಕದ್ದು ಮಾರಾಟ ಮಾಡೋ ಜಾಲ ಆಕ್ಟಿವ್ ಆಗಿದೆ. ಕಾರಿನ ಡಿಕ್ಕಿಗೆ ಹಸುವನ್ನು ತುಂಬಿ ಕರೆದೊಯ್ಯೋ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಿಂದೆ ಕೇರಳಕ್ಕೆ ಕಂಟೈನರ್ ಮೂಲಕ ಗೋ ಸಾಗಣೆ ಆಗ್ತಾ ಇತ್ತು. ಬಳಿಕ ಗೋ ಸಾಗಣೆ ದಂಧೆ ಸ್ಟಾಪ್ ಆಗಿತ್ತು. ಇದೀಗ ಮತ್ತೆ ಗೋ ಕಳ್ಳರು ಆಕ್ಟಿವ್ ಆಗಿದ್ದಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.